ಅಶ್ಲೀಲ ಪದ ಬಳಕೆ ಮಾಡಿದ ಬಸನಗೌಡ ಪಾಟೀಲ್ ಯತ್ನಾಳ್. ಯಲಬುರ್ಗಾ ಚುನಾವಣಾ ಪ್ರಚಾರದ ವೇಳೆ ಶಾಸಕರು ಮಾಡಿರುವಂತಹ ಎಡವಟ್ಟಿದು. ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಎಕ್ಸ್ಪೈರ್ ಆಗೈತಿ, ಇನ್ನು ಇವರ ಗ್ಯಾರಂಟಿ ಸ್ಥಿತಿ ಏನು ಅಂತ ಯತ್ನಾಳ್ ಟೀಕಿಸಿದ್ದಾರೆ. ಹಾಲಪ್ಪ ಆಚಾರ್ ಪರ ಮತಯಾಚನೆಗೆ ಯತ್ನಾಳ್ ಬಂದಿದ್ರು. ಕೊಪ್ಪಳದ ಯಲಬುರ್ಗಾ ಮತಕ್ಷೇತ್ರದಲ್ಲಿ ಶಾಸಕರು ಇಂಥದ್ದೊಂದು ಎಡವಟ್ಟು ಮಾಡಿದ್ದಾರೆ. ಮಾತಿನ ಭರದಲ್ಲಿ ಅಶ್ಲೀಲ ಪದವನ್ನ ಶಾಸಕ ಯತ್ನಾಳ್ ಅವರು ಬಳಕೆ ಮಾಡಿದ್ದಾರೆ. ಪ್ರಧಾನಮಂತ್ರಿಗಳು ಹೇಳ್ಯಾರ ಕಾಂಗ್ರೆಸ್ ಹೆಂಗ ಔಷಧ ಮ್ಯಾಗ ಬಂದಿರ್ತಾ ಎಂಟು ದಿವಸನಾಗೇನೆ ಇದನ್ನ ಎಕ್ಸ್ಪೈರ್ ಅಂತ ಬಂದಿರ್ತಾ. ಕಾಂಗ್ರೆಸ್ ಎಕ್ಸ್ಪೈರ್ ಆಗತ್ತ ಅದು ಗ್ಯಾರಂಟಿ. ಇವತ್ತಾಮ್ ಪ್ರಧಾನಮಂತ್ರಿಗಳು ಹೇಳ್ಯಾರ ಕಾಂಗ್ರೆಸ್ ಹೆಂಗ ಔಷಧ ಮ್ಯಾಗ ಬಂದಿರ್ತಾ ಎಂಟು ದಿವಸನಾಗೇನೆ ಇದನ್ನ ಎಕ್ಸ್ಪೈರ್ ಅಂತ ಬಂದಿರ್ತಾ. ಕಾಂಗ್ರೆಸ್ ಎಕ್ಸ್ಪೈರ್ ಆಗತ್ತ ಅದು ಗ್ಯಾರಂಟಿ. ಈಗ ಚುನಾವಣಾ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಅಭ್ಯರ್ಥಿಗಳ ಪರವಾಗಿ ಘಟಾನುಘಟಿ ನಾಯಕರುಗಳು ಒಂದ್ ಕಡೆ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಪ್ರಚಾರ ಮಾಡುವ ಭರದಲ್ಲಿ ಬೇಕಾಬಿಟ್ಟಿಯಾಗಿ ಮಾತನಾಡುವ ಪ್ರಸಂಗಗಳು ಕೂಡ ನಡೀತಾ ಇದೆ. ಅಶ್ಲೀಲ ಪದವನ್ನ ಬಳಕೆ ಮಾಡ್ತಾರೆ. ಟೀಕೆ ಮಾಡುವ ಭರದಲ್ಲಿ ಅನಾವಶ್ಯಕವಾಗಿ ಅವಹೇಳನಕಾರಿಯಾಗಿ ಮಾತನಾಡುವಂತಹ ಪ್ರಸಂಗಗಳು ಕೂಡ ನಡೀತಾ ಇರೋದನ್ನ ಗಮನಿಸಬಹುದು. ಈಗ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಎಕ್ಸ್ಪೈರ್ ಆಗೈತಿ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳುವ ಭರದಲ್ಲಿ ಅಶ್ಲೀಲ ಪದವನ್ನ ಈಗ ಬಳಕೆ ಮಾಡಿದ್ದಾರೆ. ಅವರ ಮಾತಿಗೆ ಆಕ್ರೋಶಗಳು ಕೂಡ ವ್ಯಕ್ತ ಆಗ್ತಿದೆ.